ಹಾಯ್ ಫ್ರೆಂಡ್ಸ್, ಇಂದು ಕಬಿನಿ ಡ್ಯಾಮ್ ಅತ್ಯಧಿಕ ಪ್ರಮಾಣದಲ್ಲಿ ನೀರು ಸೇರಿಕೆ, ಗರಿಷ್ಠ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ. ಕರ್ನಾಟಕ ರಾಜ್ಯದ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಭಾರಿ ಮಳೆ ಆಗುವುದರಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಅನ್ನೋದು ಏರಿಕೆ ಅನ್ನೋದು ಕಾಣ್ತಾ ಇದೆ ಸ್ನೇಹಿತರೆ. ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ಕಬಿನಿ ಡ್ಯಾಮ್ನ ನೀರಿನ ಮಟ್ಟ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಗರಿಷ್ಠ ಜಲಾಶಯ ಮಟ್ಟ ಬಂದು ಕಬಿನಿ 696.13 ಮೀಟರ್ಸ್ ಎಂಬುದು ಇದೆ. ಇದಕ್ಕೆ ಇಂದು 691.62 ಮೀಟರ್ಸ್ ಅನ್ನೋದು ಗರಿಷ್ಠ ಮಟ್ಟ ಆಗಿದೆ. ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 19.52 TMC ಇದೆ. ಇದಕ್ಕೆ ಇಂದು 11.31 TMC ನೀರು ಅನ್ನೋದು ಆಗಿದೆ. ನೀರಿನ ಒಳಹರಿವು ಇಂದು ಗರಿಷ್ಠವಾಗಿ 16,977 ಕ್ಯೂಸೆಕ್ಗಳು ನೀರು ಬಂದು ಸೇರಿದೆ ಕಬಿನಿ ಡ್ಯಾಮಿಗೆ. ಇನ್ನು ನೀರಿನ ಹೊರಹರಿವು ಬಂದು 1,000 ಕ್ಯೂಸೆಕ್ಗಳು ನೀರಿನ ಹೊರಹರಿವು ಔಟ್ಫ್ಲೋ ಅನ್ನೋದು ಆಗಿದೆ.